ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹತ್ತರವಾದ ಪ್ರಶ್ನೆ ರೇ ಪ್ರಿನ್ಸ್ ಪುಟ ಫೈವ್ ಒನ್ ಟು ಝೀರೋ ಪುಟದ ಸಂಖ್ಯೆ ನೂರ ತೊಂಬತ್ತ ನಾಲ್ಕು ಸೈತಾನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ಹೀಗೆ ಮಾಡುವಲ್ಲಿ ಭಕ್ತನಾದ ಪೇತ್ರನು ದೇವರ ಚಿತ್ತ ಹಾಗೂ ಸಂಕಲ್ಪನು ಸಂಕಲ್ಪವನ್ನು ವಿರೋಧಿಸುತ್ತಿದ್ದನು ಯೇಸುವಿನ ಮರಣವು ದೇವರ ಈ ಚಿತ್ತ ಸಂಕಲ್ಪಗಳ ಕೇಂದ್ರ ಬಿಂದು ಅಥವಾ ಗಾಲಿಯ ಕೇಂದ್ರದಂತಿದ್ದು ಇದರ ಮೂಲಕವೇ ಮೊದಲನೆಯದಾಗಿ ಸಭೆಯ ಅನಂತರ ಇಸ್ರಾ ಎಲ್ಲರ ಮತ್ತು ಕಡೆಯದಾಗಿ ಸಕಲ ಜನಾಂಗ ಪ್ರಜೆ ಕುಲ ಭಾಷೆಗಳವರಿಗೆ ಮಾಡಿರುವ ಹಲವಾರು ವಾಗ್ದಾನಗಳು ನೆರವೇರ ನೆರವೇರಲ್ಪಡುವುದು ಈ ದುಷ್ಟ ಸ್ವಭಾವಗಳು ತನ್ನ ಯಜ್ಞಾರ್ಪಣೆಯು ಪೂರ್ಣವಾಗುವುದಕ್ಕೆ ಅಡ್ಡಿಪಡಿಸುವವೆಂಬುವುದನ್ನು ಏಸುವು ಗ್ರಹಿಸಿಕೊಂಡಿದ್ದನು ಸೈತಾನನು ಸಹ ಆತನ ಪ್ರತಿಷ್ಠೆಯ ಆರಂಭದಲ್ಲಿ ಹೀಗೆ ಮಾಡಲು ಯತ್ನಿಸಿದ್ದನು ಈ ಸಂಗತಿಗೆ ಹೆಚ್ಚು ಒತ್ತು ಕೊಡಲು ಆತನು ಭಕ್ತನಾದ ಪೇತ್ರನಿಗೆ ಹೀಗೆ ಹೇಳಿದ್ದನು ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನಿನ್ನ ಮಾತುಗಳು ದೇವರ ಯೋಜನೆಯ ವಿಷಯಗಳಿಗೆ ಸರಿ ಬೀಳುವುದಿಲ್ಲ ಆದರೆ ಅದು ಮನುಷ್ಯರ ಆಲೋಚನಾ ಅಭಿಪ್ರಾಯ ಮತ್ತು ಅಭಿಲಾಷೆಗಳಿಗೆ ಸಂಬಂಧಿಸಿದ ವಿಷಯಗಳಾಗಿರುವವು ಅನಂತರ ಆತನು ತನ್ನ ಶಿಷ್ಯರಿಗೆ ಇದು ಈ ಹಿಂದೆ ಅವರಿಗೆ ನೀಡುವ ಅನುದಿನದ ಅಶನಕ್ಕೆ ಬೇಕಾದ ಆಹಾರ ಆಗಿರಲಿಲ್ಲವೆಂಬುವುದನ್ನು ಬಹು ಸರಳ ರೀತಿಯಲ್ಲಿ ಸ್ಪಷ್ಟಪಡಿಸಿ ಹೇಳುವುದಕ್ಕೆ ಆರಂಭಿಸಿದನು ಅದೇನೆಂದರೆ ಯಾವನಾದರೂ ತನ್ನ ಅಂದರೆ ಅಂದರೆ ಏಸುವಿನ ಕಾರ್ಯದ ಯಾವುದೇ ಹಂತದಲ್ಲಿ ಭಾಗಿಯಾಗಿ ತನ್ನನ್ನು ಆತನೊಡನೆ ಏಸುವಿನೊಡನೆ ಎಣಿಸಿಕೊಳ್ಳಲು ಬಯಸುವವನು ಅವನು ತನಗಿರುವ ಭೂಲೋಕದ ಎಲ್ಲ ಸಂಗತಿಗಳನ್ನು ತೊರೆಯಬೇಕಾಗಿರುವುದು ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ತೆಗೆದುಕೊಂಡು ವಿಮೋಚಕನ ಹೆಜ್ಜೆಯ ಜಾಡನ್ನು ಅನುಸರಿಸಬೇಕೆಂಬುವುದನ್ನು ಅರಿತುಕೊಳ್ಳಬೇಕೆಂದು ಸರಳವಾಗಿ ಸ್ಪಷ್ಟಪಡಿಸಿ ಹೇಳಿದ್ದನು ಯಾವನಾದರೂ ಈತನ ಈಗಿನ ಜೀವಿತದ ಲೌಕಿಕ ವಿಷಯಗಳಲ್ಲಿನ ಹಕ್ಕುಗಳನ್ನು ಉಳಿಸಿಕೊಳ್ಳಲು ತವಕಿಸುವವನಾಗಿ ಅವೆಲ್ಲವುಗಳನ್ನು ತ್ಯಜಿಸಲು ಮನಸ್ಸಿಲ್ಲದೆ ಹೋದಲ್ಲಿ ಅವನು ತನ್ನ ಶಿಲುಬೆಯನ್ನು ತೆಗೆದುಕೊಂಡು ತನ್ನ ಲೌಕಿಕ ವಿಷಯಗಳನ್ನು ಪೂರ್ಣವಾಗಿ ತ್ಯಜಿಸುವವರೆಗೂ ನೀಡಲಾಗುವ ದೈವಿಕ ಸ್ವಭಾವವೆಂಬ ವಿಶೇಷವಾದ ಬಹುಮಾನವನ್ನು ಕಳಕೊಳ್ಳುವನು ಮತ್ತು ಇದಕ್ಕೆ ಬದಲಾಗಿ ಯಾರು ನಂಬಿಗಸ್ತನಾಗಿದ್ದು ಏಸುವಿಗಾಗಿ ತನ್ನ ಜೀವವನ್ನು ಕಳಕೊಳ್ಳುವನು ಅವನು ಅದನ್ನು ಉಳಿಸಿಕೊಳ್ಳುವನು ಅವನು ಆತ್ಮಿಕ ಸ್ವಭಾವದಲ್ಲಿ ಜೀವವೆಂಬ ಪ್ರತಿಫಲವನ್ನು ಪಡಕೊಳ್ಳುವನು ಇದು ಮಾತ್ರವಲ್ಲದೆ ಈಗ ಚಾಲ್ತಿಯಲ್ಲಿರುವ ಈ ತತ್ವವು ಯಾವಾಗಲೂ ಚಾಲ್ತಿಯಲ್ಲಿಯೇ ಇರುವುದು ಹೇಗೆಂದರೆ ಯಾವನು ಕೇವಲ ಸ್ವಾರ್ಥಪರನಾಗಿ ತನ್ನ ಸ್ವಂತ ಜೀವವನ್ನು ಮತ್ತು ಅದರ ಅಭಿಲಾಷೆಗಳನ್ನು ಪ್ರೀತಿಸುವವನಾಗಿರುವನೋ ಅವನು ನಿತ್ಯ ಜೀವಕ್ಕೆ ಯೋಗ್ಯನೆಂದು ಎಣಿಸಲ್ಪಡುವುದಿಲ್ಲ ಆದರೆ ಯಾವನು ಅಗತ್ಯ ಬಿದ್ದಲ್ಲಿ ಕರ್ತನ ಸಲುವಾಗಿ ಪ್ರಾಣವನ್ನು ಅರ್ಪಿಸಿಕೊಳ್ಳುವನೋ ಅವನು ತನ್ನ ಗುಣ ನಡತೆಗಳ ಮೂಲಕ ನಿತ್ಯ ಜೀವಕ್ಕೆ ಯೋಗ್ಯನೆಂದು ಎನಿಸಲ್ಪಡುವನು